18 इंच इधर प्राइस बंदू 3500 रूपाय आगे एर अडी कुंटे बंदू 3700 रूपाय आगे मूर अडी कुंटे बंदू 3900 रूपाय सर 25 वेरैटी है सर एल्ला सेरी बेबी वीडर सेरी 25 सर मामूली पवर टिलर पवर वीडर 18 से 20 वेरैटी है। नमस्कार, ನೀವು ನೋಡ್ತಾ ಇದ್ದೀರಾ YLG Arya all ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜ್। ಇವತ್ತಿನ ವಿಡಿಯೋದಲ್ಲಿ ಪವರ್ ಟಿಲ್ಲರ್ ಗೆ ಹಾಗೂ ಬೇಬಿ ವೀಡರ್ ಗೆ ಬಳಸುವಂತ ಇಂಪ್ಲಿಮೆಂಟ್ ಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ। ಹೊಸದಾಗಿ ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡುವವರು ದಯವಿಟ್ಟು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ ನಲ್ಲಿ ವಿಡಿಯೋ ನೋಡುವವರು ನಮ್ಮ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಬಹುದು। ಸರ್ ನಮಸ್ತೆ। ನಮಸ್ತೆ ಸರ್। ಸರ್ ಇದು ಪವರ್ ಟಿಲ್ಲರ್ ಗೆ ಹಾಗೂ ಬೇಬಿ ವೀಡರ್ ಗೆ ಬಳಸುವಂತ ಇಂಪ್ಲಿಮೆಂಟ್ ಗಳು ಸುಮಾರು ಇದೆ, ಎಷ್ಟು ವೆರೈಟಿ ಇಂಪ್ಲಿಮೆಂಟ್ ಸಿಗುತ್ತೆ ಸರ್? ಸರ್ 25 ವೆರೈಟಿ ಇದೆ ಸರ್, ಎಲ್ಲಾ ಸೇರಿ ಬೇಬಿ ವೀಡರ್ ಸೇರಿ 25 ಇದೆ ಸರ್, ಮಾಮೂಲಿ ಪವರ್ ಟಿಲ್ಲರ್ ಪವರ್ ವೀಡರ್ ಗೆ 18 से 20 वेरैटी है सर। नम मोदलनेदागि नन्न हेसरु बंदबिट्टु अनिल अंत हेळि, नम्मदु अंगडि कडूर SRI rama agri care कडूर तालूक कडूर सिटी KSRTC बस स्टैंड आपोजिट ನಂಜುಂಡೇಶ್ವರ ಲಾಡ್ಜ್ हिंभाग नम अंगड़ी इतना बंदबिट्टु सर। ऐनवत्तु तोरिस्ता इदीवि इंप्लिमेंट्स 5 से 9 HP वरेगू सेंटर रोटरी हाकोंत इंप्लिमेंट्स, हौदु पवर वीडर्गळिगे हाकोंत इंप्लिमेंट्स। ನೀವು ಏನೇ ಈಗ ಕಂಪನಿಯಿಂದ ಏನು ಕೊಡ್ತಾರಪ್ಪ ಅಂದರೆ ಒಂದು ಜೊತೆ ರೋಟ್ರು ಒಂದು ಸಿಂಗಲ್ ನೇಗ್ಲು ಕೊಟ್ಟರೆ ಅದ್ರ ಬಿಟ್ಟರೆ ಇನ್ನೇನು ಈಗ ರೋಟ್ರಿ ಒಂದೇ ಹೊಡ್ಕೊಂಡು ಈಗ ಬೆಳೆಗಳ ಮಧ್ಯೆ ತರಕಾರಿ ಮಧ್ಯದಲ್ಲಿ ಮಾಡೋಕ್ಕಾಗಲ್ಲ। ಈಗ ಕೆಲವರಿಗೆ ಕುಂಟೆ ಹೊಡಿಬೇಕು, ಈಗ ಎತ್ತಿನ ಬೇಸೆ ಈಗ ಆಲ್ಟರ್ನೇಟ್ ಇರೋದ್ರಿಂದ ಕುಂಟೆ ಹೊಡಿಬೇಕಾಗಿರುತ್ತೆ, ಸಾಲು ಮಾಡಬೇಕಾಗಿರುತ್ತೆ, ಮಣ್ಣೇರಿಸಬೇಕಾಗಿರುತ್ತೆ, ಬೆಡ್ ಮಾಡಬೇಕಾಗಿರುತ್ತೆ, ಎಡೆ ಕುಂಟೆ ಹೊಡಿಬೇಕಾಗಿರುತ್ತೆ, ಎಲ್ಲ ಥರದನ್ನು ನಾವು ಒಂದೇ ರೋಟ್ರಲ್ಲೇ ಮಾಡೋಕ್ಕಾಗಲ್ಲ, ಅದಕ್ಕೆ ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ। ಅದೆಲ್ಲ ಎಕ್ವಿಪ್ಮೆಂಟ್ಸನ್ನು ನಾವು ಓನಾಗಿ ಮಾಡಿಸಿದ್ದೀವಿ ಸರ್। ಅದರಿಂದ ನಾವು ಆಲ್ ಓವರ್ ಕರ್ನಾಟಕ ಇವತ್ತು ಇದು ಇಂಪ್ಲಿಮೆಂಟ್ಸನ್ನು ಎಲ್ಲ ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ। ಇದಕ್ಕೇನು ರಿಪೇರಿ ಮಾಡೋ ಅಂಥದ್ದು ಏನು ಇರಲ್ವಾ ಸರ್, ಹಾಗಾಗಿ ಎಲ್ಲ ಕಡೆ ಆರಾಮ್ಸೆ ಆಗಿ ನಾವು ತಗೊಂಡು ಹೋಗಬೇಕು, ಫಿಟ್ ಮಾಡ್ಕೊಂಡು ನೋಡಿದಾರೆ ಅವ್ರಿಗೆ। ಅವರು ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ನಾವು ನಮ್ಮ ನಂಬರ್ ಇಲ್ಲಿ ಕಾಂಟ್ಯಾಕ್ಟಲ್ಲಿ ಮೇಲೆ ಡಿಸ್ಪ್ಲೇ ನಮ್ಮ ನಂಬರ್ ಸಿಗುತ್ತೆ, ಅದು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅದೇನು ಅಮೌಂಟ್ ಇರೋದು ಅದನ್ನು ಪೇ ಮಾಡಿದ್ರೆ ನಾವು ನಿಮಗೆ VRL ಮುಖಾಂತರ ನಿಮ್ಮ ತಾಲೂಕಿಗೆ ನಾವು ಸಪ್ಲೈ ಕೊಡ್ತಾ ಇದ್ದೀವಿ ಸರ್। ಅದನ್ನು ಅವ್ರಿಗೆ ಟಿಲ್ಲರ್ಗೆ ಮೇಜರಾಗಿ ರೋಟ್ರಿ ಕೊಡ್ತಾರೆ ಸರ್, ನೆಕ್ಸ್ಟ್ ಅದನ್ನು ಸವದ ಮೇಲೆ ನಿಮ್ಗೆ ಯಾವ್ದಾದ್ರು ಆಪ್ಷನ್ ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ಸರ್ವಿಸ್ ಸೆಂಟರ್ ಇಲ್ಲ ಅಂತಂದರೆ ನಮ್ಮ ಹತ್ರ ಮೊದಲನೇದಾಗಿ ಸರ್ ಬ್ಲೇಡ್ಸ್ ಸಿಗುತ್ತೆ ನಮಗೆ, ಬ್ಲೇಡ್ ಸಿಗುತ್ತೆ, ಅದರಲ್ಲೂ ಕ್ವಾಲಿಟಿ ವೇರಿಯಂಟ್ಸ್ ತುಂಬ ಇದೆ ಸರ್, ಕೆಲವೊಂದು ಥಿಕ್ನೆಸ್ ಆಗಲಿ ಕ್ವಾಲಿಟಿ ಆಗಲಿ ವೇರಿಯಂಟ್ಸ್ ಇರುತ್ತೆ। ನಮ್ಮ ಹತ್ರ 100 ರೂಪಾಯಿಂದ 140 ರೂಪಾಯಿ ತನಕ ವೆರೈಟಿ ಬ್ಲೇಡ್ಸ್ ಸಿಗುತ್ತೆ ಸರ್, ರೈಟ್? ಹೌದು ಸರ್, ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ। ಅದಾದಮೇಲೆ ಸರ್ ರೋಟ್ರಿ ಸೆಟ್ಸು, ಈಗ ರೋಟ್ರಿ ಇರಲ್ಲ ಅವ್ರಿಗೆ ಅಂಥವ್ರಿಗೆಲ್ಲ ರೋಟ್ರಿ ಸೆಟ್ಸು ಸಿಗುತ್ತೆ, 2 ಬೇಕಿರುತ್ತೆ, 3 ಬೇಕಿರುತ್ತೆ ಸರ್। ಇದು 2 ಇದೆಯಲ್ಲ ಸರ್, ಇದು ಬಂದ್ಬಿಟ್ಟು 900 ರೂಪಾಯಿ ಆಗುತ್ತೆ ಸರ್। ಈಗ ಒಂದು ಮೂರು ಸೆಟ್ ಇರುತ್ತೆ ಅವರಿಗೆ, ಇನ್ನ ಒಂದು ಆ್ಯಡ್ ಮಾಡ್ಕೋಬೇಕು, ಜಾಗ ಉಳಿತಿದೆ ಹೊಡಿಬೇಕು ಅನ್ನೋರಿಗೆ ಒಂದೊಂದು ಸೆಟ್ ಎಕ್ಸ್ಟ್ರಾನು ಸಿಗುತ್ತೆ ಸರ್। ಇದು ಬಂದ್ಬಿಟ್ಟು 900 ರೂಪಾಯಿ, 700 ರೂಪಾಯಿ, ಕ್ವಾಲಿಟಿ ಮೇಲೆ ಯಾವುದು ಈಗ 9 HP ಆದರೆ ಒಂದು ರೇಟ್ ಇರುತ್ತೆ, 7 HP ಆದರೆ ಒಂದು ರೇಟ್ ಇರುತ್ತೆ, ಒಂದು 700 ರೂಪಾಯಿಗೆಲ್ಲ ಸಿಗುತ್ತೆ ಸರ್, 3 ಸಿಗುತ್ತೆ, ಇದು 1500 ರೂಪಾಯಿ ಆಗುತ್ತೆ, ಮತ್ತೆ ಬ್ಲೇಡ್ಸ್ ಎಕ್ಸ್ಟ್ರಾ ಆಗುತ್ತೆ, ಬ್ಲೇಡ್ಸ್ ಎಕ್ಸ್ಟ್ರಾ, ಹೌದು ಸರ್। ಈಗ ಫುಲ್ ರೋಟರಿ ಸೆಟ್ಟಿಂದ ಏನು ಸೈಡ್ ಪ್ಲೇಟ್ ಏನಾದರೂ ಬೇಕಂದ್ರೂ ಸಿಗುತ್ತೆ, ಪೂರ್ತಿ ಏನಿದ್ರೂ ಸಿಗುತ್ತೆ ಸರ್ ಇದ್ರ ಪಾರ್ಟಲ್ಲಿ। ಮತ್ತೆ ಸರ್ ನೀವು ಏನೇ ಇದೇನು ಈಗ ತೋರಿಸ್ತಾ ಇದೀವಿ ನಾವು ಕುಂಟೆ ನೇಗಿಲು ಮಣ್ಣೆರ್ಸೋದು ಪಂಪು ಏನೇ ಇದ್ರು ಇವೆಲ್ಲ ಯೂಸ್ ಮಾಡ್ಬೇಕಂದ್ರೆ ನಾವು ಟೈರಲ್ಲಿ ಹೊಡೆಯೋಕ್ಕಾಗಲ್ಲ, ಗೇಜ್ ಬೀಲ್ ಅಂತ ಹೇಳ್ತೀವಿ, ಕಬ್ಬಿಣದ ಬೀಲ್ನ ನಾವು ಯೂಸ್ ಮಾಡಲೇಬೇಕಾಗುತ್ತೆ। ಅದರಿಂದ ನೀವೇನೇ 9 HP, 5 HP, 7 HP ಏನು ಟಿಲ್ಲರ್ಸ್ ಇದೆ ಅದರಲ್ಲಿ ನೀವು ನೇಗ್ಲು ಯೂಸ್ ಮಾಡ್ಬೇಕಾದ್ರೆ ವೀಲ್ ಹಾಕೊಳ್ಳಬೇಕು। ಮೊದಲನೇದಾಗಿ ಸರ್ ಇದು ಬಂದ್ಬಿಟ್ಟು ಶಾರ್ಟ್ ಸೈಜ್ ಬಂದ್ಬಿಟ್ಟು 1 ಕಾಲಿಂದ 1.5 ಇಂಚ್ ಇರುತ್ತೆ, ಇದು ಬಂದ್ಬಿಟ್ಟು 9 HP ಆಗುತ್ತೆ ಸರ್, 9 HP ಆಗುತ್ತೆ, 8, 9 HP, 10 HP ತನಕನೂ ಆಗುತ್ತೆ ಸೆಂಟ್ರ್ ರೋಟ್ರಿಗೆ। ಅದಾದಮೇಲೆ ಸರ್ 7 HPಗೆ 1 ಇಂಚ್ ಇರುತ್ತೆ ಶಾಫ್ಟ್ ಸೈಜು, ಇದು 7 HP ಪೆಟ್ರೋಲ್ ಇಂಜಿನ್ಗೆ ಹಾಕೋಬೋದು, ಡೀಸೆಲ್ ಇಂಜಿನ್ಗೂ ಹಾಕೋಬೋದು। ನೀವು ಮೇಯ್ನ್ ಆಗಿ ಏನು ಬೇಕು ಸರ್ ಗೊತ್ತಾ ನಮಗೆ, ಶಾಫ್ಟ್ ಸೈಜ್ ಬೇಕು, ಶಾಫ್ಟ್ ಸೈಜ್ ಬೇಕು। ಈಗ ಕೆಲವೊಂದು ಈಗ ಸ್ಟಿಲ್ ಅಂತ ಕೇಳಿರ್ತೀರಿ ಸರ್, ಜರ್ಮನ್ ಕಂಪನಿ, ಆ ಕಂಪನಿ ಶಾಫ್ಟ್ ಸೈಜ್ ಬಂದ್ಬಿಟ್ಟು 9 HP ಇದೆಯಲ್ಲ ಈ ಸೈಜ್ ಇರುತ್ತೆ, ಅದು ಬಂದ್ಬಿಟ್ಟು ಇಂಜಿನ್ ಬಂದ್ಬಿಟ್ಟು 7 HP, ನೀವು 7 HP ಅಂತ ಹೇಳಿ 7 HP ತಗೊಂಡೋದ್ರೆ ನಿಮಗೆ ಆಗಲ್ಲ, ಅದಾಗಲ್ಲ। ಅದರಿಂದ ನೀವು ಶಾರ್ಟ್ ಸೈಜ್ ನ ಮೊದಲು ತಿಳ್ಕೊಂಡು ನಮ್ಗೆ ಹೇಳ್ಬೇಕು, ಅದೊಂದು ಮಾಡ್ಬೇಕು ಸರ್। ನಮ್ಮಲ್ಲಿ 4 ತರ ಈಗ ವೀಲ್ ಇದೆ, ಇದಾದ್ಮೇಲೆ ನಿಮಗೆ ಈಗ ಭತ್ತದ ಗದ್ದೆ, ಕೆಸರು ಗದ್ದೆ ಕಲಿಸ್ಬೇಕು ಅದಕ್ಕೆ ಅಂತ ಸಪ್ರೇಟ್ ವೀಲ್ ಇದೆ ಸರ್, ಪ್ಯಾಡಿ ವೀಲ್ ಅಂತಾರೆ, ಅದನ್ನು ಕೂಡ ನಮ್ಮ ಹತ್ರ ಸಿಗುತ್ತೆ, ಅದು ಒಂದು ಪೇರಿಗೆ 6000 ರೂಪಾಯಿ ಆಗುತ್ತೆ ಸರ್, 9 HP। ಅದು ಕ್ವಾಲಿಟಿ ಹಂಗೆ ಇರುತ್ತೆ ಸರ್, ಅದು ಸದ್ಯಕ್ಕೆ ಸ್ಟಾಕ್ ಇಲ್ಲ, ಲಿಮಿಟೆಡ್ ಸ್ಟಾಕ್ಸ್ ಅದು ಸಿಗಲ್ಲ, ಹಂಗಾಗಿ ಇವತ್ತು ತೋರ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಅವ್ರು ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಅದನ್ನು ತೋರಿಸ್ತೀವಿ। ಅದಾದಮೇಲೆ ಸರ್ 9 HP ಪವರ್ ವೀಡರ್ಗೆ ಹಾಕೋಂಥದ್ದು 1 ಕಾಲು ಇಂಚ್ ಇರೋವಂಥದ್ದು 1 ಜೊತೆಗೆ 3800 ರೂಪಾಯಿ ಆಗುತ್ತೆ, 7 HPಗೆ 3700 ರೂಪಾಯಿ ಆಗುತ್ತೆ, ಅದರಲ್ಲಿ ರಿಂಗ್ ಟೈಪ್ ಬರುತ್ತೆ ಸರ್, ನೋಡಿ ಇದು ಸ್ವಲ್ಪ ಗ್ರಿಪ್ ಜಾಸ್ತಿ ತಗೊಳ್ಳೋಕ್ಕೆ ಹೊಸ ಟೈಪ್ ಬಂದಿರೋದು, ತುಂಬಾನೇ ಚೆನ್ನಾಗಿದೆ ಇದು 3800 ರೂಪಾಯಿ ಆಗುತ್ತೆ 7 ಎಚ್ಪಿ ಗೆ ಓಕೆ 9 ಎಚ್ಪಿ ಆದ್ರೆ 4000 ರೂಪಾಯಿ ಆಗುತ್ತೆ ಓಕೆ ಅದಾದ್ಮೇಲೆ ರಿಂಗ್ ಟೈಪ್ ಇದೂನು ಅಷ್ಟೇ ಸರ್ 3800 ರೂಪಾಯಿ ಆಗುತ್ತೆ 7 ಎಚ್ಪಿ ಗೆ 9 ಎಚ್ಪಿ ಆದ್ರೆ 4000 ರೂಪಾಯಿ ಆಗುತ್ತೆ ಸರ್ ಇದನ್ನ ಹಾಕೊಂಡ ಮೇಲೆ ನಾವು ಇದನ್ನ ಹಿಂದೆಗಡೆ ಹಾಕುವಂತ ಇದಿಷ್ಟು ವೀಲಿಗೆ ಹಾಕೊಳ್ಳೋದು ವೀಲ್ ರೋಟರಿ ಹಾಕೋದು ಇದೆಲ್ಲ ಹಿಂದೆಗಡೆ ಹಾಕೋದು ಟಿಲ್ಲರ್ ನ ಹಿಂದಕ್ಕೆ ಹಿಂಬದಿಗೆ ಹೌದು ಮೊದಲನೇದಾಗಿ ಸರ್ ನಾವು ಸಿಂಗಲ್ ನೇಗ್ಲುನು ಮಾಡ್ತಾ ಇದೀವಿ ಸರ್ ಈ ಸಿಂಗಲ್ ನೇಗ್ಲು ಬಂದ್ಬಿಟ್ಟು 9 ಎಚ್ ಪಿ ಅಥವಾ 7 ಎಚ್ ಪಿ ಎರಡಕ್ಕೂ ಇದೆ 9 ಎಚ್ ಪಿ ಬಂದ್ಬಿಟ್ಟು 1500 ರೂಪಾಯಿ ಆಗುತ್ತೆ ಓಕೆ ಹೌದು 7 ಎಚ್ ಪಿ ಬಂದ್ಬಿಟ್ಟು 1300 ರೂಪಾಯಿ ಆಗುತ್ತೆ ಎರಡು ತರ ಇದೆ ಇದರಲ್ಲಿ ಅಂದ್ರೆ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರುತ್ತೆ ಡಿಸ್ಟೆನ್ಸ್ ಸಣ್ಣ ಇರುತ್ತೆ 9 ಎಚ್ ಪಿ ನ ತಗೊಂಡು 7 ಎಚ್ ಪಿ ಗೆ ಸ್ವಲ್ಪ ಹೆವಿ ಅನ್ಸುತ್ತೆ ಸ್ವಲ್ಪ ಹೆವಿ ಹೌದು ಅದೇ ರೀತಿ ನಿಮಗೆ ಸಿಂಗಲ್ ಫ್ಲೋ ಇದು ಎರಡು ಸೈಡ್ ಹಾಕಿದೆಯಲ್ಲ ಇದು ಒಂದು ಕಡೆಗೆ ಸರ್ ಕೋಲಾರ್ ನೇಗ್ಲು ಅಂತಾನೂ ಕರೀತಾರೆ ಸರ್ ಕೋಲಾರ್ ನೇಗ್ಲು ಬಂದ್ಬಿಟ್ಟು 1500 ರೂಪಾಯಿ ಆಗುತ್ತೆ ಒಂದಕ್ಕೆ ಸರ್ ಅದಾದ್ಮೇಲೆ ನೀವೀಗ ರೈತರು ಈಗ ಟೊಮೊಟೊ ಬೆಳೆ ಮೆಣಸಿನ ಗಿಡ ಏನಾದರೂ ಒಂದು ಬೆಳೆ ಸಾಲಿಗೆ ನಿಮಗೆ ಗಿಡಕ್ಕೆ ಮಣ್ಣೇರಿಸಬೇಕು ಅಂತಂದ್ರೆ ಈ ಒಂದು ಉಪಕರಣನ ಮಾಡ್ಕೋಬಹುದು ಸರ್ ಇದು ಡಿಸ್ಟೆನ್ಸ್ ಬಂದ್ಬಿಟ್ಟು 3 ಅಡಿ ಸಾಲಿಗೆ ಇದು ಮಣ್ಣನ್ನು ತಳ್ಳುತ್ತೆ ಓಕೆ ಸರ್ ಇದರಿಂದ ತುಂಬಾನೇ ಅನುಕೂಲ ಇದೆ ರೋಟಿಯಿಂದ ನಿಮಗೆ ಮಣ್ಣೇರಿಸೋಂಥ ಇದು ಸಿಗಲ್ಲ ಕಳೆನೂ ಸಾವ್ಕೊಂಡು ಬರುತ್ತೆ ತುಂಬ ಅನುಕೂಲ ಆಗುತ್ತೆ ಸರ್ ಇದು 2700 ರೂಪಾಯಿ ಆಗುತ್ತೆ 2700 ಹೌದು ಇದಾದ್ಮೇಲೆ ಸರ್ ನೆಕ್ಸ್ಟ್ 3 ಅಲ್ಲಿನ ನೇಗ್ಲು ಕೂಡ ಇದೆ ನಮ್ಮ ಹತ್ರ ಇದು 3600 ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದು 5 ಅಲ್ಲಿನ ನೇಗ್ಲು ಇರೋದ್ರಿಂದ 3900 ರೂಪಾಯಿ ಆಗುತ್ತೆ ಹೆವಿ ಗೇಜ್ ಇದೆ ಒಂದೊಂದು ನೇಗ್ಲಿಗೆ 20 kg ಇರುತ್ತೆ ಸರ್ ಆಮೇಲೆ ಸಾಲಿಡ್ ಕಬ್ಣ ಇರುತ್ತೆ ವಿತ್ ಟಾಪ್ ಲಿಂಕ್ ಅಡ್ಜಸ್ಟ್ಮೆಂಟ್ ಪಡೆದು ಬಡ್ದು ಇರುತ್ತೆ ಸರ್ ಇದರಲ್ಲಿ ನೀವು ನೋಡ್ಬೋದು ಅದಾದ್ಮೇಲೆ ಸರ್ ನಮ್ಮ ಹತ್ರ ಕುಂಟೆ ಇದೆ ಕುಂಟೆಯಲ್ಲಿ 3 ವೆರೈಟಿ ಇದೆ ವೆರೈಟಿ ಏನಪ್ಪಾ ಅಂದ್ರೆ ಡಿಸ್ಟೆನ್ಸು 18 ಇಂಚು 24 ಇಂಚು 36 ಇಂಚು ಅಂದ್ರೆ 10 ಕುಂಟೆ 2 ಅಡಿ 3 ಅಡಿ ವಿತ್ ಟಾಪ್ ಲಿಂಕ್ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಟಾಪ್ ಲಿಂಕ್ ಯಾವುದು ಡಿಸ್ಟೆನ್ಸ್ ಅಡ್ಜಸ್ಟ್ಮೆಂಟ್ ಯಾವುದು ಇರಲ್ಲ ಟಾಪ್ ಲಿಂಕ್ ಅಡ್ಜಸ್ಟ್ಮೆಂಟ್ ಮಾತ್ರ ಇರುತ್ತೆ ಸರ್ ಮೊದಲನೇದಾಗಿ 10 ಕುಂಟೆ ಅಂತ ಹೇಳ್ತೀವಿ 18 ಇಂಚ್ ಇರುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು 3500 ರೂಪಾಯಿ ಆಗುತ್ತೆ 2 ಅಡಿ ಕುಂಟೆ ಬಂದ್ಬಿಟ್ಟು 3700 ರೂಪಾಯಿ ಆಗುತ್ತೆ 3 ಅಡಿ ಕುಂಟೆ ಬಂದ್ಬಿಟ್ಟು 3900 ರೂಪಾಯಿ ಹೌದು ಅದಾದ್ಮೇಲೆ ನಿಮಗೆ ಸರ್ ಈಗ ಬರೀ ರೋಟ್ರು ಕಲ್ಟಿವೇಶನ್ ಈಗ ಅಲ್ದೇ ಟಿಲ್ಲರ್ನ ನಾವು ಪಂಪನ್ನ ನೀರೆತ್ತೋದಕ್ಕೆ ಹಾಗೂ ಔಷಧಿ ಹೊಡೆಯೋದಕ್ಕೆ ಯೂಸ್ ಮಾಡ್ಬೋದು ಯಾವುದನ್ನ ರೋಟ್ರಿ ಟಿಲ್ಲರ್ ಅದಕ್ಕೆ ಸ್ಟ್ಯಾಂಡ್ ಕೂಡ ಇದೆ ನಮ್ಮ ಸ್ಟ್ಯಾಂಡ್ ಬಂದ್ಬಿಟ್ಟು 3200 ರೂಪಾಯಿ ಆಗುತ್ತೆ ಸ್ಟ್ಯಾಂಡ್ ಗೇಜ್ ಇನ್ಬಿಲ್ಡ್ ಕಬ್ಣ ಎಲ್ಲ ಬಿಲ್ಡ್ ಇರುತ್ತೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಅದಾದ್ಮೇಲೆ ನಿಮಗೆ ಪಂಪನ್ನು ಬೇಕು ಅಂದ್ರೆ ಸಿಗುತ್ತೆ ಸರ್ ಪಂಪು ಬಂದ್ಬಿಟ್ಟು 5200 ರೂಪಾಯಿ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದು ಕಮ್ಮಿ ರೇಟಿಂದು ಸಿಗುತ್ತೆ ಬಟ್ ಇದು ಒಳ್ಳೆ ಕ್ವಾಲಿಟಿ ಆಗಿರೋದ್ರಿಂದ ಇದು 5200 ರೂಪಾಯಿ ಆಗುತ್ತೆ ಅದಾದ್ಮೇಲೆ ವಾಟರ್ ಪಂಪ್ ಸರ್ ಪಂಪುನು ನಿಮಗೆ ನೀರೆತ್ತೋ ಪಂಪು ಹಳ್ಳ ಇರುತ್ತೆ ನೀರು ಎತ್ಕೊಂಡು ನೀವು ಅದು ನೀರಾಯಿಸ್ಬೋದು ತೋಟಕ್ಕೆ ಅದೇ ಟಿಲ್ಲರ್ನ ಸಹಾಯದಿಂದ ಇದು ಬಂದ್ಬಿಟ್ಟು 6200 ರೂಪಾಯಿ ಆಗುತ್ತೆ 6200 ಹೌದು ಇದನ್ನ 7 ಎಚ್ ಪಿ ಅಥವಾ 9 ಎಚ್ ಪಿ ಯಾವ್ದಕ್ಕಾರ ಇವೆರಡನ್ನೂ ಹಾಕೋಬೋದು ಸರ್ ಅದಾದ್ಮೇಲೆ 5ನೇ ಎಗ್ಲು ಇದೆಯಲ್ಲ ಸರ್ 5ನೇ ಎಗ್ಲನ್ನ 3 ಅಡಿ ಕುಂಟೆನ ನೀವು 9 ಎಚ್ ಪಿಗೆ ಮಾತ್ರ ಹಾಕೋಬಹುದು 7 ಎಚ್ ಪಿಗೆ ಸ್ವಲ್ಪ ಹೆವಿ ಆಗುತ್ತೆ 7 ಎಚ್ ಪಿಗೆ ಹೆವಿ ಹೌದು ಅದಾದ್ಮೇಲೆ ಸರ್ ನಮ್ಮ ಹತ್ರ ಈಗ ಟೊಮೊಟೊ ಬೆಳೆಗಾರ ಇರ್ತಾರೆ ಯಾವುದೋ ಒಂದು ಬೆಳೆಗೆ ಬೆಡ್ ಮಾಡಲಿಕ್ಕೆ ಮಲ್ಚಿಂಗ್ ಶೀಟ್ ಹಾಕೋಕ್ಕೆ ಬೆಡ್ ಮಾಡ್ತಾರೆ ಆ ರೀತಿ ಬೆಡ್ ಮಾಡೋದಕ್ಕೋಸ್ಕರ ಬೆಡ್ ಮೇಕರ್ನು ಕೂಡ ನಮ್ಮ ಹತ್ರ ಇದೆ ಸರ್ ಇದು 4000 ರೂಪಾಯಿ ಆಗುತ್ತೆ ಇದರಲ್ಲೇ 7 ಎಚ್ ಪಿದು ಬರುತ್ತೆ ಅದು ಅಂತ 7 ಎಚ್ ಪಿ ಸಫಿಷಿಯೆಂಟಾಗಿ ಕೆಲಸ ಮಾಡಲ್ಲ ನೀವು 9 ಎಚ್ ಪಿ ಆದರೆ ನೀಟಾಗಿ ಕೆಲಸ ಮಾಡುತ್ತೆ ಹೌದು ಇದರ ಡಿಸ್ಟೆನ್ಸ್ ಬಂದ್ಬಿಟ್ಟು ಸರ್ 1.5 ಅಡಿ ಬೆಡ್ ಆಗುತ್ತೆ ಮುಂದೆಗಡೆ 2 ಅಡಿ ಇರುತ್ತೆ ಸರ್ ಹೌದು ಹಿಂದ್ಗಡೆ ಹೋಗ್ತಾ ಹೋಗ್ತಾ ನಿಮ್ಗೆ 1.5 ಅಡಿಗೆ ಬೆಡ್ ಆಗುತ್ತೆ ನೀವು ಸ್ವಲ್ಪ ಅಗಲ ಮಾಡ್ಕೋಬಹುದು 1 ಮುಕ್ಕಾಲು 2 ಅಡಿ ತನಕ ಮಾಡ್ಕೋಬಹುದು ಇದ್ರ ಪ್ರೈಸ್ ಬಂದ್ಬಿಟ್ಟು 4000 ರೂಪಾಯಿ ಆಗುತ್ತೆ ಸರ್ ಅದಾದ್ಮೇಲೆ ನೀವು ಇದು ಮೇಜರ್ ಆಗಿ ರಾಗಿ ಒಳಗಡೆ ಎಡೆ ಕುಂಟೆ ಹೊಡೆಯೋದು ಅಂತ ಹೇಳ್ತೀವಲ್ಲ ಸರ್ ಆ ಥರನೂ ಮಾಡ್ಬೋದು ಕಡಲೆಲ್ ಸಾಲ ಹಾಕೋಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಸರ್ ಇದು ಏನಿದ್ರು 9 ಎಚ್ ಪಿಗೆ ಹಾಕೋಬಹುದು 7 ಎಚ್ ಪಿಗೆ ಸ್ವಲ್ಪ ಹೆವಿ ಆಗುತ್ತೆ ಅದರಿಂದ ಇವತ್ತು ಟಾಪ್ ಲಿಂಕ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಅನುಕೂಲ ಆಗುತ್ತೆ 9 ಎಚ್ ಪಿಗೆ ಇದಾದ್ಮೇಲೆ ನೀವು ರಾಗಿ ಒಳಗೆ ಎಡೆ ಕುಂಟೆ ಹೊಡೆಯೋಕೆ ಈ ಥರನೂ ಯೂಸ್ ಮಾಡ್ತೀರ ರೈತರಿಗೆ ಗೊತ್ತಿರಬಹುದು ಎಡೆ ಕುಂಟೆ ಹೊಡೆಯೋದು ಇದನ್ನು ಬೇಕಂದ್ರೆ ಈಗ ವೀಲ್ ಇದೆಯಲ್ಲ ಈ ಎಡೆ ಕುಂಟೆ ಇದೆಯಲ್ಲ ಇದನ್ನು ಬಿಚ್ಚಿಬಿಟ್ಟು ಅದನ್ನ ಹಾಕೋಬಹುದು ಸರ್ ಅದು ಈಗ ಅಡಿಷನಲ್ ತಗೊಂಡ್ರೆ ಹೌದು ಸರ್ ಈಗ ನೀವು ಇದನ್ನ ಪೂರ್ತಿ ಸೆಟ್ ಇದರಲ್ಲೇ ತಗೊಂತೀನಿ ಅಂದ್ರೆ 4000 ಆಗುತ್ತೆ ಬೇಡ ನಾನು ಇದರಲ್ಲಿ ತಗೊಂತೀನಿ ಅಥವಾ ನೇಗ್ಲು ತರ ಏನಾದ್ರು ಮಾಡ್ಕೊಂಡು 3 ನೇಗ್ಲೂ ಬರುತ್ತೆ ಸರ್ ಇದರಲ್ಲಿ ಸಾಲ್ ಮಾಡೋದಕ್ಕೆ ಅದಿತ್ತು ಅಂದ್ರೆ ಇದನ್ನ ಎಕ್ಸ್ಟ್ರಾ ತಗೋಬೇಕು ಅಂದ್ರೆ 750 ರೂಪಾಯಿ ಆಗುತ್ತೆ ಸರ್ ಇನ್ನು ನೀವು ಅದು ನೇಗ್ಲ ಎಕ್ಸ್ಟ್ರಾ ಇದನ್ನ ತಗೊಂಡು ನೇಗ್ಲ ಎಕ್ಸ್ಟ್ರಾ ತಗೊಂತೀನಿ ಅಂದ್ರೆ 500 ರೂಪಾಯಿ ಆಗುತ್ತೆ ನೇಗ್ಲು ಹೌದು ನೆಕ್ಸ್ಟ್ ನಿಮಗೆ ಹೆವಿ ವೀಡ್ರಿಗೆ ಹಾಕುವಂಥ ಇಂಪ್ಲಿಮೆಂಟ್ ಬಗ್ಗೆ ತೋರಿಸ್ತೀನಿ ಸರ್ ಮೊದಲನೇದಾಗಿ ವೀಲ್ ಇದೆ ಸರ್ ಬೇಬಿ ವೀಡ್ರಿಗೆ ಆ ರೋಟ್ರಿ ಬ್ಲೇಡ್ನ ಬಿಚ್ಚಿಬಿಟ್ಟು ಇದನ್ನ ಹಾಕೊಳ್ಳೋದು ಆ ವೀಲ್ ಇದೆ ಅದಾದ್ಮೇಲೆ ಸಿಂಗಲ್ ನೇಗ್ಲ್ ಇದೆ ನೋಡ್ಬೋದು ಬೇಬಿ ವೀಡ್ರಿ 3 ಎಚ್ ಪಿ ವೀಡ್ರಿಗೆ ಹಾಕೊಳ್ಳೋದು ಆಮೇಲೆ 3 ಎಚ್ ಪಿ ವೀಡ್ರಲ್ಲಿ ಹೊಡಿತಿರ್ತೀರಾ 2 ಅಡಿ ಸಾಲಲ್ಲಿ ಈಗ ಒಂದು ಹೂವಿನ ಗಿಡ ಇರ್ಬೋದು ಏನೋ ಒಂದು ಆಲೂಗಡ್ಡೆ ಇರ್ಬೋದು ಅವಕ್ಕೆಲ್ಲ ಮಣ್ಣೇರಿಸ್ಬೋದು ಈ ಸಹಾಯದಿಂದ ಇದೆಲ್ಲಾನು ಇದೆ ಅದಾದ್ಮೇಲೆ ಕುಂಟೆ ಈಗ ಕಲ್ಟಿವೇಷನ್ ಮಾಡಿದಂಗೆ ಬರೀ ಕುಂಟೆಲಿ ಮಾಡ್ಕೊಂಡು ಹೋಗೋದು ಈ ತರ ಕುಂಟೆ ಬ್ಲೇಡ್ ಆರ್ ಅಂತ ಇದೆ ಸರ್. ಇದೆಲ್ಲ ಸೆಟ್ ಬಂದ್ಬಿಟ್ಟು ಇನ್ನೊಂದು ಬರುತ್ತೆ ಸರ್ ಹಲವೆ ಅಂತ ಹೇಳಿ, ನೇಗ್ಲು ಟೈಪು ಮಣ್ಣಲ್ಲಿ ಲೂಸ್ ಮಾಡೋದಕ್ಕೆ ಬೇಬಿ ವಿಡ್ರಿಗೆ ಹಾಕ್ತೀವಿ. ಇದೆಲ್ಲ ಸೆಟ್ ಫುಲ್ ಸೆಟ್ ಸೇರಿ 5,500 ರೂಪಾಯಿ ಆಗುತ್ತೆ ಸರ್. ಫುಲ್ ಸೆಟ್ 5,000 ಹೌದು. ವೀಲು ಅದಷ್ಟು ಸಾಮಾನು ಬೇಬಿ ವಿಡ್ರಿಗೆ 5,500 ರೂಪಾಯಿಗೆ ಸಿಗುತ್ತೆ ಸರ್. ಇದು ನಮ್ಮ ರೈತರಿಗೆ ಯಾವ ರೀತಿ ತಲುಪಿಸ್ತಾ ಇದ್ದೀರಾ ಸರ್? ಇದನ್ನು ನಾವು VRL ಮುಖಾಂತರ ಆಲ್ ಓವರ್ ಕರ್ನಾಟಕ, ಹೊರ ರಾಜ್ಯನೂ ಕೂಡ, ಆಂಧ್ರ ಪ್ರದೇಶ, ತಮಿಳುನಾಡು ಎಲ್ಲ ಕಡೆನೂ ನಾವು ಕಳಿಸಿದ್ದೀವಿ. VRL ಮುಖಾಂತರ ಕಳಿಸಿದ್ವಿ. ಈಗ ಎಲ್ಲ ತಾಲೂಕಲ್ಲೂ VRL ಇದೆ. ಅದರಿಂದ ನಾವು ಅದೊಂದು ಸಾಧನದ ಮೂಲಕ ನಾವು ಎಲ್ಲ ಕಡೆ ಕಳಿಸ್ಬೋದು, ಎಲ್ಲ ಕಡೆ ಕಳಿಸ್ಬೋದು. ಈಗ ಮುಂಚೆ ನಾವು ಇದೇನು ರೇಟ್ ಆಗೋದು ಇದೆಲ್ಲ ಹೇಳಿದ್ದೀವಿ. ನೀವು ಮತ್ತೆ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮ ನಂಬರ್ ಇರುತ್ತೆ, ಅದರಲ್ಲಿ ಕಾಲ್ ಮಾಡಿಬಿಟ್ಟು ರೇಟ್ ತಿಳ್ಕೊಂಡು ನಮ್ಮ ಅಕೌಂಟ್ ಡೀಟೇಲ್ಸ್ ಕಳಿಸ್ತೀವಿ. ಆ ಅಕೌಂಟಿಗೆ ನೀವು ಅಮೌಂಟ್ ಹಾಕಿದ್ರೆ ನಾವು ನಿಮಗೆ VRL ಮುಖಾಂತರ ಕಳಿಸ್ತೀವಿ. ಹೌದು. ಈಗ ನಿಮಗೆ ಫುಲ್ ಅಮೌಂಟು, ಈಗ ಒಂದು ಎಲ್ಲ ಸೆಟ್ಟು ತಗೊತೀನಿ ಅಂದರೆ ಒಂದು 15,000-20,000 ಆಗುತ್ತೆ ಅಂದ್ಕೊಳ್ಳಿ. ಈಗ ಎಲ್ರಿಗೂ ಭಯ ಇದ್ದೇ ಇರುತ್ತೆ ಸರ್. ಈಗ ಯಾವ ರೀತಿ ದುಡ್ಡು ಹಾಕೋದು, ನಂಬಿಕೆ ಬೇಕಲ್ಲ ಸರ್. ನಂಬಿಕೆ ಬೇಕಲ್ಲ. ಕೆಲವರು ಬಂದು ನೋಡಿಕೊಂಡು ತೊಗೊಂಡೋಗ್ಬೋದು. ಇಲ್ಲ ಅಂತಂದರೆ ನೀವು ಅಡ್ವಾನ್ಸ್ ಮುಖಾಂತರ ಪೇ ಮಾಡಿದ್ರೆ ನಾವು ನಿಮ್ಮ VRL ಆಫೀಸಿಗೆ ನಿಮ್ಮ ತಾಲೂಕಿಗೆ ಕಳಿಸ್ತೀವಿ. ಅಲ್ಲಿ ಬಂದು ನಿಮ್ಮ ಮಿಷಿನ್ ಏನು ಇಂಪ್ಲಿಮೆಂಟ್ ಬಿದ್ದಿರುತ್ತೆ ಅದನ್ನು ನೋಡಿ ಉಳಿದಿದ್ದ ಅಮೌಂಟ್ ಹಾಕೋದ ಮೇಲೆ ನಿಮಗೆ ಅಲ್ಲಿ ಕೊಡ್ತೀವಿ ಸರ್. ಆ ಥರ ಆಪ್ಷನ್ನು ಇರ್ಬೋದು ಸರ್. ಸರ್ ಮತ್ತು ಇನ್ನೊಂದು, ಇಲ್ಲಿ ತೋರಿಸಿರ್ತಕ್ಕಂಥ ಇಂಪ್ಲಿಮೆಂಟು ಈಗ ಎಷ್ಟು HP ಇಂದ ಎಷ್ಟು HP ವರೆಗೂ ನಾವು ಯೂಸ್ ಮಾಡ್ಬೋದು ನಮ್ಮ ರೈತ ಸರ್? ಈಗ 5ರಿಂದ 9 HP ವರೆಗೂ ಯೂಸ್ ಮಾಡ್ಬೋದು ಸರ್. ಅದಾದಮೇಲೂ ಇರ್ತಕ್ಕಂಥ ಬ್ಯಾಕ್ ರೋಟ್ರ್ ಸಿಸ್ಟಮಲ್ಲಿ 12, 15, 13 ಈ ಥರ ಎಲ್ಲ HP ಗಳಿದೆಯಲ್ಲ ಅವರು ನೀವು ನೋಡ್ಬೇಕಾಗಿರೋದು ನಿಮ್ಗೆ ಅಡ್ಜಸ್ಟ್ ಆಗುತ್ತಾ ಅಂತ ನೋಡ್ತೀವಿ. ಅಡ್ಜಸ್ಟ್ ಆದರೆ ನೀವು ಇದರಲ್ಲಿ ಯೂಸ್ ಮಾಡ್ಬೋದು ಸರ್. ಬೇರೇನು ಅವಶ್ಯಕತೆ ಇರಲ್ಲ ಅವ್ರಿಗೆ. ಇನ್ನು ಉಳಿದಿದ್ದ ಎಕ್ವಿಪ್ಮೆಂಟ್ಸ್ ಏನಿದೆ ಅದು ಅಡ್ಜಸ್ಟ್ ಮಾಡ್ಕೋಬೋದು ಅಂತಂದರೆ ಹಾಕ್ಕೋಬೋದು ಸರ್. ಈಗೇನು ತೋರಿಸ್ತಿದ್ದೀವಿ ಇಷ್ಟೇ ಸರ್ ಇರೋದು. ಮತ್ತು ಇದಲ್ದಲೇ ಬೇರೆ ಥರ ಇದೆ, ಆ ಥರ ಇದೆ ನಮಗೆ ಬೇಕು ಅಂದರೆ ನಮ್ಮ ಹತ್ರ ಸಿಗಲ್ಲ ಸರ್. ಇದೇನಿದೆ ಇದನ್ನು ತೋರಿಸ್ತೀವಿ. ಅದಲ್ದಲೇ ಮೇಯ್ನ್ ಮುಖ್ಯವಾಗಿ ಸರ್ 9 HP ಪವರ್ ವೀಡರ್ಗೆ 7 HP ಗೂ ಮಾಡಬಹುದು ಅಂತ ಹೇಳ್ತಾರೆ ಏನನ್ನ ಟ್ರೈಲರ್ನ. ಬಟ್ ಅದು ಸೂಕ್ತ 9 HP ಮಾತ್ರ. ಯಾಕೆಂದರೆ ಟೈರ್ ದೊಡ್ಡದಿರುತ್ತಲ್ವಾ, ಆಮೇಲೆ ಇಂಜಿನು ಪವರ್ಫುಲ್ ಇರುತ್ತೆ. ಈಗ ನಾವು ರೈತರು ಸರ್, ನಾವು ರೋಡಲ್ಲಿ ಓಡಾಡಲ್ಲ, ನಾವು ಓಡಾಡೋದೇ ಬದಿನಲ್ಲಿ ಬಲ್ಗಳಲ್ಲಿ. ಆವಾಗ ಇಂಜಿನ್ ಟೈರ್ ಸಣ್ಣದಿರೋದ್ರಿಂದ ಟ್ರೈಲರಲ್ಲಿ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ದೊಡ್ಡ ಟೈರ್ ಇರತಕ್ಕಂಥ 9 HP ಇರತಕ್ಕಂಥ ಟ್ರಿಲ್ಲರ್ ಅವರು ನಿಮಗೆ ಟ್ರೈಲರ್ ಕೂಡ ನಮ್ಮ ಹತ್ರ ಸಿಗುತ್ತೆ ಸರ್. ಟ್ರೈಲರ್ ಅದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀವಿ. ಸದ್ಯಕ್ಕೆ ಸ್ಟಾಕ್ ಇಲ್ಲದೆ ಇರೋದ್ರಿಂದ ಈ ಮೂಲಕ ಹೇಳ್ತಿದ್ದೀನಿ. ಅದು ಬಂದ್ಬಿಟ್ಟು 5-3 ಡಿಸ್ಟೆನ್ಸ್ ಇರುತ್ತೆ. ನೀವು ಎಲ್ಲಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ನಾವು VRL ಅಲ್ಲೇ ಟ್ರಾನ್ಸ್ಫರ್ ಮಾಡೋದು. ಅದು ಅಸೆಂಬಲ್ ಮಾಡ್ಕೊಳ್ಳೋದು. ಹೌದು. ಅದರಿಂದ ನಿಮಗೆ ತುಂಬಾ ಅನುಕೂಲ ಇದೆ. ವಿತ್ ಆಯಿಲ್ ಬ್ರೇಕ್ ಇದೆ. ಅದು 32,000 ರೂಪಾಯಿಗೆ ಬೆಸ್ಟ್ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್. ವಿತ್ ಆಯಿಲ್ ಬ್ರೇಕು, 2 ವೀಲು, ನಿಮಗೆ ಟಿಲ್ಲರಿಗೆ ಹಾಕ್ಕೊಂಡು ಒಂದು ಸೀಟು ಕೂಡ ಇರುತ್ತೆ. ತುಂಬಾ ಅನುಕೂಲ ಆಗುತ್ತೆ. ಅದನ್ನು ಸಿಗುತ್ತೆ. ಟಿಲ್ಲರಿಗೆ ಸಂಬಂಧಪಟ್ಟಿದ್ದು ಏನೇ ಎಕ್ವಿಪ್ಮೆಂಟ್ಸ್ ಇಂದ್ರೂ ನಮ್ಮ ಸಿಗುತ್ತೆ ಸರ್. ಆದರೆ 5ರಿಂದ 9 HP ವರೆಗೂ ಮಾತ್ರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.